ಸೂರ್ಯ ಕಿರಣಗಳು ಇದರ ಮೇಲೆ ಬಿದ್ದು ಆ ತಾಯತಕ್ಕೆ ಶಕ್ತಿ ಬರುತ್ತದೆ. ಆ ಶಕ್ತಿನೇ ನಿನ್ನ ಕಾಪಾಡುತ್ತೆ. ಹೋಗು. ಒಂದು ವಿಷಯ ನೆನ್ಪಿಟ್ಕೊ, ಈ ತಾಯತ ಯಾವಾಗಲೂ ನಿನ್ನ ಹತ್ರನೇ ಇರಬೇಕು. ಯಾರ ಕಣ್ಗೂ ಕಾಣಿಸ್ಬಾರ್ದು. ಬರುವಾಗ ನೀನು ಹೇಗೇ ಬಂದಿರ್ಬೋದು, ಹೋಗುವಾಗ ನೀನು ಒಬ್ಬಳೇ ಹೋಗಬೇಕು. ತಡ ಮಾಡದೆ ಹಿಂದಿರುಗಿ ನೋಡದೆ ಹೋಗಬೇಕು. ನಿನ್ನ ಸೋದರ ಸೊಸೆ ಬಗ್ಗೆ ನೀನು ಹೇಳಿದೆಲ್ಲವನ್ನು ಹೇಳಿದೆ, ಹೇಗೆ ನಂಬಿದ್ಲು ನೋಡಿದ್ಯಾ? ನಂಬದೆ ಏನು ಮಾಡ್ತಾಳೆ ಗುರುಗಳೇ? ಎರಡು ಮೂರು ನಿಜ ಹೇಳಿದ್ಮೇಲೆ ಆಮೇಲೆ ಏನು ಹೇಳಿದ್ರು ಅದನ್ನೇ ನಿಜ ಅನ್ಕೊಂತಾರೆ. ಸಣ್ಣ ಸಣ್ಣ ಗಿಣಿಶಾಸ್ತ್ರ ಹೇಳೋರಿಂದ ಹಿಡಿದು ದೊಡ್ಡ ಮಂತ್ರವಾದಿಗಳು ಕೂಡ ಈ ಸೂತ್ರ ಬಳಸೆ ಜನರನ್ನು ಮೋಸ ಮಾಡ್ತಾ ಇದ್ದಾರೆ. ಎಷ್ಟೇ ಓದಿದವರಾಗಿದ್ರು, ಎಷ್ಟೇ ಮೇಧಾವಿ ಆಗಿದ್ರು ಈ ಥರ ಸೂತ್ರಕ್ಕೆ ಬೀಳ್ತಾ ಇರ್ತಾರೆ. ನಾವು ಬೀಳಿಸ್ತಾ ಇರ್ತೀವಿ. ಆಕ್ಸಿಡೆಂಟ್ಲಿ ನೀವು ಅವ್ರ ಮನೆಗೆ ಹೋಗಿ ಅವ್ರ ಮನೇಲಿ ಉಳ್ಕೊಳ್ಳೋ ಹಾಗಾಯ್ತು. ನಿಮಗೆ ಬೀಳ್ತಿರೋ ಕನಸಿಗೂ ಲೈಫಲ್ಲಿ ನಡೀತಿರೋದಕ್ಕೂ ಏನೋ ಕನೆಕ್ಷನ್ ಇದೆ. ಆ ಹುಡುಗಿಗೂ ನಿಮಗೂ ಹಿಂದಿನ ಜನ್ಮದ್ದು ಅಥವಾ ಈ ಜನ್ಮದ್ದು ಯಾವುದೋ ಬಿಡಿಸ್ಕೊಳಕ್ಕಾಗದಿರೋ ಬಂಧ ಇದೆ. ಭೈರವಿಗೂ ನನಗೂ ಏನೋ ಸಂಬಂಧ ಇರೋದಂತೂ ನಿಜ. ಹೀಗೆಲ್ಲ ನಡೀತಿದೆ ಅಂದ್ರೆ ಅವ್ರು ಹೇಳ್ದ ಹಾಗೆ ಭೈರವಿಗೂ ನನಗೂ ಏನೋ ಬಿಡಿಸ್ಕೊಳಕ್ಕಾಗ್ದಿರೋಂತ ಸಂಬಂಧ ಇದೆ ಅನಿಸ್ತಿದೆ. ಏನು ಸಂಬಂಧ ಇಲ್ದಿದ್ರೆ ಕನ್ಸಲ್ ಕಾಣಿಸಿದ ಹುಡುಗಿ ಏರ್ಪೋರ್ಟ್ ಅಲ್ಲಿ ಕಾಣಿಸೋದು ಅಂದ್ರೇನು, ನನ್ನ ಹತ್ರ ಮಾತಾಡೋದು ಅಂದ್ರೇನು? ಏನು ಸಂಬಂಧ ಇಲ್ದಿದ್ರೆ ಕನ್ಸಲ್ ನೋಡಿದ ಹುಡುಗಿ ಮನೆಗೆ ನಾನು ಹೋಗೋದು ಅಂದ್ರೇನು? ಆ ಹುಡುಗಿನ ನಾನು ಕಾಪಾಡೋದು ಅಂದ್ರೇನು? ಆಗಿರೋ ಎಲ್ಲ ಇನ್ಸಿಡೆಂಟ್ಸ್ಗಳನ್ನ ನೋಡ್ತಿದ್ರೆ 100% ನನಗೂ ಭೈರವಿಗೂ ಏನೋ ಸಂಬಂಧ ಇದೆ ಅಂತಾನೆ ಅನ್ನಿಸ್ತಾ ಇದೆ. ಆದಷ್ಟು ಬೇಗ ಭೈರವಿನ ಮೀಟ್ ಮಾಡಿ ಈ ವಿಷಯದ ಬಗ್ಗೆ ಮಾತಾಡಬೇಕು. ಆ ಸ್ವಾಮೀಜಿ ಹೇಳಿದ್ದು ನಿಜಾನ? ನಾನು ಈ ಸುಳ್ ಸ್ವಾಮೀಜಿಗಳನ್ನ ನಂಬಾರ್ದು ಅನ್ಕೊಂಡಿದ್ದೆ, ಆದ್ರೆ ಇವ್ರು ನಿಜಾನೇ ಹೇಳ್ತಿದಾರಲ್ಲ. ಸುಳ್ ಸ್ವಾಮೀಜಿ ಅಂತಾಗಿದ್ರೆ ನನ್ ರಿಲೇಟ್ ಆಗಿದ್ ವಿಷಯನೆಲ್ಲ ಅದ್ ಯಾಕ್ ಕರೆಕ್ಟ್ ಆಗಿ ಹೇಳ್ತಾರೆ? ಇದೆಲ್ಲ ಸರಿಯಾಗಿ ಹೇಳಿದ್ದಾರೆ ಅಂದ್ರೆ ನನ್ನ ಯಾರೋ ವಶ ಪಡಿಸ್ಕೊಂಡಿದ್ದಾರೆ ಅಂತ ಅವ್ರು ಹೇಳಿದ್ದು ನಿಜಾನೇ ಆಗಿರುತ್ತೆ. ಈ ಮಾಟ ಮಂತ್ರ ರಕ್ಷೆಗಳನ್ನ ಕಡ್ಕೊಳೋದ್ರ ಮೇಲೆ ನಂಗೆ ನಂಬಿಕೆ ಇಲ್ಲ. ನಿಜವಾಗ್ಲೂ ಇದೆಲ್ಲ ಇರುತ್ತಾ? ಅಮ್ಮವ್ರೆ, ಒಬ್ರೇ ಇತ್ತ ಕಡೆಗೆ ಬರ್ತಿದ್ದೀರಲ್ಲ, ಎಲ್ಗೋಗ್ ಬರ್ತಿದ್ದೀರೋ? ಮಲಿ, ಅದು ಎತ್ತಲ ಕಡೆಯಿಂದ ಬರ್ತಿದ್ದೀರಿ? ಅದು ಸುಮ್ನೆ ಹೀಗೆ ಟೈಮ್ ಪಾಸ್ ಮಾಡಕ್ ಬಂದಿದ್ದೆ. ಸುಮ್ನೆ ಕಾಡ್ ಕಡಿಕ್ ಯಾಕೆ ಬಂದ್ರಿ ಅಮ್ಮವ್ರೆ? ಅಂದ್ರೆ ಅದು
ಇದೆಲ್ಲ ಚಿಕ್ಕ ವಯಸ್ಸಲ್ಲಿ ನಾನು ಓಡಾಡಿದ ಜಾಗ ಅಲ್ವಾ? ಒಂದ್ಸಲ ನೋಡ್ಬೇಕು ಅಂತ ಅನ್ಸ್ತು. ತಡವಾಡ್ಸ್ಕೊಂಡು ಭಯಪಡ್ಕೊಂಡು ಇಷ್ಟು ಗಾಬರಿಯಾಗಿ ಮಾತಾಡ್ತಾವಳಂದ್ರೆ ಇವಳು ಹೇಳ್ತಿರೋದ ನಿಜ ಅಲ್ಲ ಅನ್ಸತ್ತೆ. ಕಾಡ್ ಕಡೆಗ್ ಬಂದವಳೆ ಅಂದ್ರೆ ಗುಡಿ ಕಡೆಗ್ ಹೋಗಕ್ಕೆ ಅನ್ಸತ್ತೆ. ಜೀವಕ್ ತೊಂದ್ರೆ ಕೊಡ್ಬೇಕಂತಲೇ ಜಂತುಗಳು, ಚೇಳುಗಳು, ಹಾವುಗಳು ಎಲ್ಲ ಇರ್ತಾವೆ. ಮತ್ತೆ ನೀವು ಯಾರು ಜೊತೆಗಿಲ್ದೆ ಒಬ್ರೆ ಬಂದಿದ್ದೀರಾ? ಒಬ್ರೆ ಯಾಕೆ ಬಂದ್ರಿ ಅಮ್ಮವ್ರೆ? ಏನೋ ಆಲೋಚನೆ ಮಾಡ್ತಾ ಕಾಡಿನ ದಾರಿಲಿ ಬಂದ್ಬಿಟ್ಟೆ ಅನ್ಸುತ್ತೆ. ಹೌದು, ನೀನ್ ಯಾಕೆ ಈ ಕಡೆ ಬಂದಿದ್ಯಾ? ಸೌದೆಗಳಿಗೋಸ್ಕರ? ಕಾಡ್ನಾಗೆ ಅಲ್ದಾಡೋದು ನಮ್ಗೆ ಅಭ್ಯಾಸನೇ ಅಲ್ವಾ? ನಮ್ಗೇನ್ ಭಯ ಆಗಕ್ಕಿಲ್ಲ. ನಿಮ್ಮಂತವ್ರಿಲ್ಗೆ ಒಂಟಿಯಾಗ್ ಬರೋದೇ ಅಪಾಯ ಅನ್ಕೊಂಡ್ರೆ ಆ ಕಡೆಗೆ ಈ ಕಡೆಗೆ ಗಮನಿಸ್ದೆ ನಿಮ್ ಪಾಡಿಗೆ ಹೋದ್ರೆ ಹೆಂಗೆ? ಏನೋ ಯೋಚನೆ ಮಾಡ್ತಿರಂಗಿದ್ದೀರಾ ಅಮ್ಮವ್ರೆ? ಯಾಕಮ್ಮವ್ರೆ ಏನು ಮಾತಾಡ್ತಿಲ್ಲ? ಅದ್ಯಾಕೆ ಹಾಗೆ ದೂರ ಹೋಗ್ಬಿಟ್ಟೆ? ಇಲ್ಲೇ ಇದ್ರೆ ಈ ಮಲ್ಲಿ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾನೆ ಇರ್ಬೇಕಾಗುತ್ತೆ. ಆದಷ್ಟು ಬೇಗ ಇಲ್ಲಿಂದ ಹೋಗ್ಬೇಕು. ಮಲ್ಲಿ, ನಾನು ಹೋಗ್ಬರ್ತೀನಿ. ಭೈರವಿನ ಮುಟ್ತಿದ್ದಂಗೆ ಯಾರು ನನ್ನ ಇನ್ನಿಂದ ರಪ್ಸದಲ್ಲಿ ಎಳ್ದಂಗಾಯ್ತಲ್ಲ. ಅಂದ್ರೆ ಆ ಅಮ್ಮವ್ರ ಹತ್ರ ಯಾವುದೋ ಒಂದ್ ದೊಡ್ಡ ಶಕ್ತಿ ಇರಂಗದೆ. ಅದಕ್ಕೆ ಗುಡಿಯೊಳಿಕ್ ಬರಕ್ಕೆ ಪ್ರಯತ್ನ ಮಾಡ್ತಾವಳ. ಯಾವುದೋ ಒಂದ್ ಶಕ್ತಿ ಇರೋದಕ್ಕೆ ಆ ಗುಡಿಯೊಳಕ್ ಹೋಗಕ್ಕೆ ಸಾಹಸ ಮಾಡ್ತಿರಂಗ ಕಾಣ್ತದೆ. ಅನುಮಾನವೇ ಬೇಡ. ಆ ಅಮ್ಮವ್ರ ಹತ್ರ ಯಾವುದೋ ದುಷ್ಟಶಕ್ತಿನೇ ಐತೆ. ಅದೇನಾಯ್ತೋ ತಿಳ್ಕೊತೀನಿ. ಜ್ಯೋತಿಷಿಗಳೇ, ನನ್ನ ಮಗನ ಕನಸಲ್ಲಿ ಹಾವು ಯಾಕೆ ಕಾಣಿಸ್ಕೊಳ್ತಿದೆ ಅಂತ ಹೇಳಿ ಅಂದ್ರೆ ಯಾಕೆ ಹೇಳ್ತಿಲ್ಲ? ಅರ್ಜುನ್ ಜಾತಕದಲ್ಲಿ ಏನು ತೊಂದರೆ ಇಲ್ಲ ಅಲ್ವಾ? ನಿನ್ನ ತಮ್ಮನ ಜಾತಕವನ್ನು ನೋಡ್ತಾ ಇದ್ರೆ ನನಗೆ ಭಯವಾಗ್ತಿದೆಯಮ್ಮ. ಏನ್ ಹೇಳ್ಬೇಕು ನನಗೆ ಅರ್ಥ ಆಗ್ತಾ ಇಲ್ಲ. ನನ್ನ ಮಗನ ಜಾತಕದಲ್ಲಿ ಅಂತದ್ದೇನಿದೆ ಜ್ಯೋತಿಷಿಗಳೇ? ಜಾತಕದ ಪ್ರಕಾರ ನಿಮ್ಮ ಮಗನಿಗೆ ಯಾವ ಗ್ರಹವೂ ಅನುಕೂಲಕರವಾಗಿಲ್ಲಮ್ಮ. ಅವನ ಸುತ್ತಲೂ ವಿಷದ ವಲಯವಿದೆ. ನಿನ್ನ ಮಗನಿಗೆ ದೊಡ್ಡ ಗಂಡಾಂತರ ಎದುರಾಗ್ತಾ ಇದೆ. ಆ ಗಂಡಾಂತರ ಇವನನ್ನು ಹುಡುಕೊಂಡು ಬರ್ತಿದೆ. ಆ ಗಂಡಾಂತರ ಅತಿ ಸಮೀಪದಲ್ಲೇ ಇದೆ. ಅದೇನ್ ಗಂಡಾಂತರ ಜ್ಯೋತಿಷಿಗಳೇ? ಆ ಗಂಡಾಂತರ ಎದುರಾಗುತ್ತಿರುವುದು ಸರ್ಪಜಾತಿಯಿಂದ. ಹೇಗೆ ಸಂಭವಿಸುತ್ತೆ ಅಂದ್ರೆ, ನಿನ್ನ ಜ್ಯೋತಿಷ್ಯ ಪಾಂಡಿತ್ಯ ಏನಿದ್ದರೂ ಏನಾಗುತ್ತದೆ ಎಂದು ಹೇಳುವುದಕ್ಕೆ ಮಾತ್ರ, ಹೇಗೆ ಸಂಭವಿಸುತ್ತದೆ ಎನ್ನುವುದು ದೈವ ರಹಸ್ಯ. ದೈವ ರಹಸ್ಯವನ್ನು ಹೇಳಬಾರದೆನ್ನುವುದು ಶಾಸ್ತ್ರ ನಿಬಂಧನೆ. ಅದು ನಿನಗೆ ತಿಳಿಯದೆ
ದೈವ ರಹಸ್ಯವನ್ನು ಹೇಳಿದ್ದೇಯಾದರೆ ನಿನ್ನ ಆಯುಷ್ಯ ಅಂತ್ಯವಾಗುತ್ತದೆ. ನೆನಪಿರಲಿ. ಏನಾಯ್ತು ಜ್ಯೋತಿಷಿಗಳೇ, ಭಯ ಪಡ್ತಿದ್ದೀರಲ್ಲ? ಏನೂ ಆಗಿಲ್ಲಮ್ಮ, ಬಿ ಪಿ ಹೆಚ್ಚಾಗಿ ಬೇವುರ್ತಾ ಇದ್ದೀನಿ ಅಷ್ಟೇ. ಅಪಾಯ ಹೇಗಾಗತ್ತೆ ಅಂತ ಹೇಳ್ತೀನಿ ಅಂತ ನಿಲ್ಲಿಸ್ಬಿಟ್ರಿ ಹೇಳಿ ಜ್ಯೋತಿಷಿಗಳೇ. ಹೇಳೋದಕ್ಕೆ ಏನು ಇಲ್ಲಮ್ಮ, ಕಂಟಕ ಅನ್ನೋದು ತುಂಬಾ ಜನರ ಜಾತಕದಲ್ಲೂ ಇರುತ್ತೆ, ಹಾಗೆಯೇ ನಿಮ್ಮ ಮಗನ ಜಾತಕದಲ್ಲೂ ಇದೆ. ಆ ಗಂಡಾಂತರದಿಂದ ಪಾರಾಗೋಕೆ ಏನಾದ್ರೂ ದಾರಿ ಇದೆಯಾ? ಗ್ರಹ ದೋಷಗಳನ್ನ ತಪ್ಪಿಸೋದಕ್ಕೆ ಪೂಜೆ ವ್ರತ ಎಲ್ಲ ಇರತ್ತೆ ಅಲ್ವಾ? ಹಾಗೇನಾದ್ರೂ ಇದ್ರೆ ಹೇಳಿ ಹೇಳಿ ಜ್ಯೋತಿಷಿಗಳೇ. ಗಂಡಾಂತರದಿಂದ ಪಾರಾಗೋಕೆ ನಿಮ್ಮ ಮಗನಿಗೆ ಪೂಜೆ ಯಜ್ಞ ಯಾಗವನ್ನು ಮಾಡಿದರೆ ಏನೂ ಪ್ರಯೋಜನ ಇಲ್ಲ. ಪೂರ್ವ ದಿಕ್ಕಿಗೆ ಅವನು ಹೋಗದೇ ಇರುವುದು ಒಂದೇ ಮಾರ್ಗ. ಯಾವುದೇ ಕಾರಣಕ್ಕೂ ಆ ದಿಕ್ಕಿಗೆ ನಿಮ್ಮ ಮಗನಿಗೆ ಹೋಗೋದು ಬೇಡ ಎಂದು ಗಟ್ಟಿಯಾಗಿ ಹೇಳಿ. ಸದ್ಯಕ್ಕಿರುವುದು ಇದೊಂದೇ ಮಾರ್ಗ. ಹೋಗಿ ಬರ್ತೀನಿ. ದೈವ ರಹಸ್ಯವನ್ನು ಹೇಳಿದ್ದೇಯಾದರೆ ನಿನ್ನ ಆಯುಷ್ಯ ಅಂತ್ಯವಾಗುತ್ತದೆ. ನೆನಪಿರಲಿ. ಆಯುಷ್ಮಾನ್ ಭವ. ಮಾ, ಹಾಯ್ ಮಾ. ಹಾಯ್ ಸರ್. ಬಂದ್ಯಾ ಕಂತ? ಬಾ, ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ. ನನ್ ಕೈ ಕಾಲು ಆಡ್ತಿಲ್ಲ, ನಂಗೆ ತುಂಬಾ ಭಯ. ಏನಾಯ್ತು? ಏನಾಯ್ತು ಈಗ? ಏನಾಯ್ತು ಸರ್? ಏನೂ ಇಲ್ಲ. ನೀನ್ ಹೋದ್ಮೇಲೆ ಜ್ಯೋತಿಷಿಗಳು ಬಂದಿದ್ರು ಅರ್ಜುನ್. ಹೌದು, ನಾನಿಲ್ಲಿಗೆ ಬರೋವಾಗ ಕೆಳಗೆ ಸಿಕ್ಕಿದ್ರು. ಏನಾದರೂ ಪೂಜೆ ಮಾಡಿಸೋದಕ್ಕೆ ಕರೆಸಿದ್ರ? ನಿನ್ ಜಾತಕ ತೋರ್ಸಕ್ಕೋಸ್ಕರ ಅಮ್ಮ ಕರೆಸಿದ್ರು. ಓ, ಏನ್ ಹೇಳಿದ್ರು? ನನ್ನ ಮದುವೆ ಯಾವಾಗತ್ತೆ, ಎಷ್ಟು ಜನ ಮಕ್ಕಳು ಹುಟ್ಟುತ್ತಾರೆ, ಹುಟ್ಟೋದು ಹೆಣ್ಣ ಗಂಡ ಇದನ್ನೆಲ್ಲ ಹೇಳಿದ್ರ? ಅವ್ರು ನಿನ್ ಬಗ್ಗೆ ಹೇಳಿದ್ ಕೇಳ್ತಿದ್ರೆ ನನ್ ಗುಂಡ್ಗೆ ನಿಂತೋಗೋ ತರ ಆಗ್ತಿದೆ. ನಿನ್ ಜಾತಕ ಚೆನ್ನಾಗಿಲ್ವಂತೆ. ನಿನ್ ಜಾತಕದಲ್ಲಿ ವಿಷವಲಿಯ ಇದೆಯಂತೆ. ನಿನ್ ಪ್ರಾಣಕ್ಕೆ. ಅಮ್ಮ, ಈ ವಿಷಯ ಕೇಳಿ ನಾವ್ ಹೆದರಿದ್ದೆ ಸಾಕು. ಇನ್ನು ಪ್ರಾಣ ಕಂಟಕ ಇದೆ ಅಂತ ಹೇಳಿದ್ರೆ ಅವನು ಹೆದರ್ತಾನಮ್ಮ, ಅವನ್ಗೇನು ಹೇಳೋದ್ ಬೇಡ. ಹಲೋ, ಏನು ಇಬ್ರು ಸೀಕ್ರೆಟ್ ಮೇಂಟೈನ್ ಮಾಡ್ತಿದ್ರ? ಏನ್ ವಿಷಯ ಸಾನ್? ಆತರ ಏನಿಲ್ಲ ಅರ್ಜುನ್. ನಿನ್ ಜಾತಕದಲ್ಲಿ ಏನೋ ಸಣ್ಣ ಪುಟ್ಟ ಲೋಪ ಇದೆ ಅಂತ ಹೇಳಿದ್ರು. ಅದಕ್ಕೆ ಒಂದಷ್ಟು ರೆಮಿಡೀಸ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂದ್ರು. ಕಮಾನ್ ಸಾನ್, ಏನ್ ಮಾಡ್ಬೇಕಂತೆ? ಕುತ್ತಿಗೆಗೊಂದು, ಕೈಗೊಂದು, ಸೊಂಟಕ್ಕೊಂದು, ತಾಯತ ಕಟ್ಕೋಬೇಕು ಅಂತ ಹೇಳಿದ್ರ? ನಾವು ಕೇಳಿದ್ರೆ ಎಷ್ಟು ಬೇಕಾದ್ರೂ ಹೇಳ್ತಾರೆ ಹಳೆ ಅಂದ್ರೆ, ಶನಿ ಶಾಂತಿಗೆ ಎಣ್ಣೆ ದೀಪದಿಂದ ನವಗ್ರಹಗಳಿಗೆ ದೀಪಾರಾಧನೆ ಮಾಡಬೇಕು, ನವಧಾನ್ಯಗಳನ್ನ ದಾನ ಮಾಡಬೇಕು, ಉಪವಾಸ ಮಾಡಬೇಕು. ಅವ್ರು ಕೇಳಿರೋ ಲಿಸ್ಟ್ ಎಲ್ಲ ಇಷ್ಟುದ್ದ ಇರುತ್ತೆ. ಹ, ಅವ್ರದ್ದೇನು ಹೋಗೋದು? ದುಡ್ಡು ಸುಲಿಯೋಕೆ ಎಷ್ಟು ಬೇಕಾದ್ರೂ ಹೇಳ್ತಾರೆ. ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯ? ಅಷ್ಟಕ್ಕೂ ನಾನ್ ಮಾಡ್ಬೇಕಾಗಿರೋದು ಏನಿದೆ? ಸರಿ ಬಿಡಿ ಕಂತ, ನಿನಗೆಷ್ಟೇ ಅವಸರ ಇದ್ರೂ ಸರಿ, ಏನೇ ಪರಿಸ್ಥಿತಿ ಇದ್ರೂ ಸರಿ, ನೀನು ಪೂರ್ವ ದಿಕ್ಕಿಗೆ ಮಾತ್ರ ಹೋಗ್ಬಾರ್ದು ಅಂತ ಜ್ಯೋತಿಷಿಗಳು ಹೇಳಿದ್ದಾರೆ ಕಂದ. ನೀನು ಹೋಗ್ಬೇಡ ಮಗನೆ. ಭೈರವಿಯವರಿರೋ ಊರು ಕೂಡ ಇವ್ರು ಹೇಳಿದ ದಿಕ್ಕಿನಲ್ಲೇ ಇದೆ. ಅಂದ್ರೆ ಇನ್ ಮುಂದೆ ಯಾವತ್ತು ನಾನು ಆ ಊರಿಗೆ ಹೋಗ್ಲೇಬಾರ್ದ? ಅದೇನಮ್ಮ, ಪೂರ್ವ ದಿಕ್ಕಿಗೆ ಹೋದ್ರೆ ಏನಾಗುತ್ತಂತೆ? ನೀನ್ ಅದನ್ನೆಲ್ಲ ಕೇಳ್ಬೇಡ, ಹೋಗ್ಬಾರ್ದು ಅಂತ ಹೇಳ್ತಿದ್ದೀನಲ್ಲ ಅಷ್ಟೇ.
ಹೋಗ್ಬಾರ್ದು ಹೋಗ್ಬಾರ್ದು ಅಂತ ಹೇಳ್ತಾ ಇದಾರಲ್ವಾ ಅರ್ಜುನ್, ಹೋಗಲ್ಲ ಅಂತ ಹೇಳು. ಆಯ್ತಮ್ಮ. ಆಯ್ತು ಅಂತ ಹೇಳೋದಲ್ಲ, ಪೂರ್ವ ದಿಕ್ಕಿಗೆ ಹೋಗೋದಿಲ್ಲ ಅಂತ ನನಗೆ ಭಾಷೆ ಕೊಡು ಕಂದ. ನನಗೊಂದು ಸಣ್ಣ ಡೌಟ್ ಅದಕ್ಕೆ, ನಿನ್ ಮಗನ್ಗೆ ಪೂರ್ವ ದಿಕ್ಕಿಗೆ ಹೋಗ್ಬೇಡ ಅಂತ ಹೇಳಿದೆ, ಆದ್ರೆ ನಮ್ಮನೆ ದೇವ್ರು ಇರೋದು ಪೂರ್ವ ದಿಕ್ಕಲ್ಲೇ ಅಲ್ವಾ, ಅಲ್ಲೂ ಕೂಡ ಹೋಗ್ಬಾರ್ದ? ನಿಮ್ಗೀಗ ಅವ್ರನ್ನ ಅವಮಾನಿಸ್ಲೇಬೇಕಾ? ಅದು ಅವಮಾನ ಅಂತ ಅಲ್ಲಮ್ಮ, ಅನುಮಾನ. ಇದು ನಿನಗೆ ಸಂಬಂಧ ಪಡ್ದೇ ಇರೋ ವಿಷಯ, ಸ್ವಲ್ಪ ಒಳಗ್ ಹೋದ್ರೆ ಸಂತೋಷ ಪಡ್ತೀವಿ. ಇನ್ನೇನೋ ಅತ್ತಿಗೆ, ಹೊರಗ್ ಹೋಗು ಅಂತ ಹೇಳಿಲ್ವಲ್ಲ, ಒಳ್ಳೇದಾಗ್ಲಿ ಅಂತ ಎಲ್ಲಾದ್ರಲ್ಲೂ ತಲೆ ಹಾಕೋದ್ ನಂದೇ ತಪ್ಪು. ಅಷ್ಟಕ್ಕೂ ಇಲ್ಲಿ ಬಂದಿದ್ದು ಏ ದುರ್ಗಾ, ಎಲ್ಲ ಹಾಳಾಗೋದಿಯೇ, ಇಲ್ಲಿ ಎಲ್ಲಾರ ಹತ್ರ ನಾನೇ ಮಾತು ಕೇಳ್ಬೇಕು. ಬಿಸ್ನೆಸ್ ಮೀಟಿಂಗ್ ಅಂತ ಹೋಗ್ತಾ ಇರ್ತೀನಿ, ಆ ದಿಕ್ಕು ಈ ದಿಕ್ಕು ಅಂತ ನೋಡ್ಕೊಂಡೇ ಹೋಗಕ್ಕಾಗತ್ತಮ್ಮ? ನನಗ್ ಮಾತ್ ಕೊಡು ಕಂದ. ಮಾತ್ ಕೊಡೋವರೆಗೂ ಬಿಡೋ ತರ ಕಾಣಿಸ್ತಿಲ್ಲ, ನಿನ್ ಮನಶಾಂತಿಗೋಸ್ಕರ ಮಾತ್ ಕೊಡ್ಬೇಕಷ್ಟೆ. ಮಾತ್ ಕೊಡು ಕಂದ. ಆಯ್ತಮ್ಮ, ಹೋಗೋದಿಲ್ಲ. To go by Ravi. Shoo. ಸಣ್ಣ ಕೆಲ್ಸ ಆಯ್ತು, ಹೊರಗಡೆ ಹೋಗಿದ್ದೆ. ಅಚ್ಚಾ, ಸಣ್ಣ ಕೆಲ್ಸ ನಮಗೆ ಹೇಳ್ದಂಗೆ ಯಾಕೆ ಹೋದೆ? ನಮಗೆ ಇಲ್ಲಿ ಬೋರ್ ಆಗ್ತಿದೆ, ಹೇಳಿದ್ರೆ ನಾವು ಬರ್ತಿದ್ದೀವಲ್ಲ. ನಾನು ಹೊರಗಡೆ ಹೋಗಿದ್ ವಿಷಯ ನಮ್ಮ ಮನೆಯವ್ರಿಗೂ ಯಾರಿಗೂ ಹೇಳಿಲ್ಲ. ಅಂತ ಇಂಪಾರ್ಟೆಂಟ್ ಕೆಲ್ಸನ? ಹೌದು, ಅವತ್ ರಾತ್ರಿ ಜಾತ್ರೆಯಲ್ಲಿ ನಂಗೆ ಏನಾಯ್ತು ಅಂತ ತಿಳ್ಕೊಳಕ್ ಹೋಗಿದ್ದೆ. ಮತ್ತೆ ಆ ಮಂತ್ರಶಕ್ತಿ ನಂಗೆ ತಗಲಬಾರ್ದು ಅಂತ ಇಲ್ಲಿ ನೋಡು. ಈ ತಾಯ್ತ ಕಟ್ಟಿದ್ದಾರೆ, ಮಂತ್ರಗಳು ತಾಯ್ತ ಇವೆಲ್ಲ ನೀ ನಂಬೋದಿಲ್ಲ ಅಲ್ಲ, ಯಾಕೆ ಕಟ್ಸ್ಕೊಂಡಿದ್ದಿ ನೀನು? ನಂಬೇಕಾದ ಪರಿಸ್ಥಿತಿ ಬಂತು. ನನ್ನ ಅಣ್ಣಂಗೆ ಏನಾಯ್ತು ಅಂತ ತಿಳ್ಕೊಳ್ಳೋದಕ್ಕೆ ಕಟ್ಟಿಸ್ಕೋಬೇಕಾಯ್ತು. ಈ ತಾಯ್ತಕ್ಕೆ ಮಹಿಮೆ ಇದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋಕೆ ಕಟ್ಟಿಸ್ಕೊಂಡಿದ್ದೀನಿ. ಯಾವುದೋ ಮಾಂತ್ರಿಕ ತನ್ನ ದುಷ್ಟಶಕ್ತಿಯಿಂದ ಭೈರವಿನ ತನ್ನ ಕಡಿಕ್ ಮಾಡ್ಕೊಳಕ್ ನೋಡ್ತಾವ್ನೆ. ಅದು ದುಷ್ಟಶಕ್ತಿ ಅಂತ ಗೊತ್ತಾಗ್ದೆ ಯಾವುದೋ ಮಹಿಮೆ ಅಂತ ಈ ಭೈರವಿ ಅನ್ಕೋತಾವ್ರೆ. ಅದನ್ನು ಹೆಂಗಾದ್ರೂ ಮಾಡಿ ಕೈಯಿಂದ ಕಿತ್ತಾಕ್ಬೇಕು. ಇವ್ರ ರೂಪದಲ್ಲೇ ಹೋಯ್ತೀನಿ. ಭೈರವಿ, ಏನ್ ಮಾಡ್ತಿದ್ಯಮ್ಮ? ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇದ್ದೀನಿ. ಏನೋ ತಾಯ್ತ ಅಂತ ಕೇಳಿಸ್ತು. ಏನ್ ಭೈರವಿ,
ಕೈಗೇನು ಕಟ್ಕೊಂಡಿದ್ಯಾ? ಯಾವುದು ಈ ತಾಯ್ತ? ಯಾರತ್ರ ಹೋಗಿದ್ದೆ, ಯಾರು ಕಟ್ಟಿದ್ರು, ಯಾಕೆ ಕಟ್ಟಿದ್ರು ಎಲ್ಲ ಕೇಳ್ತಿದ್ದಾರೆ. ಈಗ ಇವ್ರಿಗೆ ಏನು ಹೇಳಲಿ ನಾನು? ಅಜ್ಜಿ ಕೇಳ್ತಿದಾರಲ್ಲ ಹೇಳು. ನಿದ್ರೆಯಲ್ಲಿ ಏನಾದರೂ ಕೆಟ್ಟ ಕನ್ಸು ಬೀಳ್ತಿದೆ ಅಂತ ಯಾವುದಾದ್ರೂ ಮಾಂತ್ರಿಕರ ಹತ್ರ ಕಟ್ಟಿಸ್ಕೊಂಡ್ಯಾ? ಹಾಗೇನಿಲ್ಲ ಅಜ್ಜಿ, ಕಟ್ಕೊಂಡ್ರೆ ಒಳ್ಳೇದು ಅಂತ ಯಾರೋ ಹೇಳಿದ್ರು. ಎಲ್ಲರೂ ಹೇಳೋದನ್ನ ನಂಬೇಡಮ್ಮ. ಈ ಥರ ಏನೇನೋ ಕಟ್ಕೊಂಡ್ರೆ ಒಳ್ಳೇದಾಗೋದಕ್ಕಿಂತ ಕೆಟ್ಟದಾಗೋದೇ ಜಾಸ್ತಿ. ನಂಬಿಕೆ ಇರೋ ಕಡೆ ಮೋಸನೂ ಇರುತ್ತೆ. ಮೋಸ ಮಾಡೋರು ಹೇಳೋದನ್ನ ನಂಬಿದ್ರೆ ಇಲ್ದಿರೋ ಅನರ್ಥಗಳೆಲ್ಲ ನಡೆಯುತ್ತಮ್ಮ. ಆಮೇಲೆ ನಮಗುಳಿಯೋದು ಕಷ್ಟ ನಷ್ಟನೇ. ಹಾಗೆಲ್ಲ ಏನೂ ಆಗಬಾರ್ದು ಅಂದರೆ ನಮ್ಮ ಜಾಗ್ರತೆಯಲ್ಲಿ ನಾವಿರಬೇಕು. ಮೊದಲು ಅದನ್ನು ತೆಗೆದ್ಬಿಡು. ಹೇಳ್ತಿದ್ದೀನಲ್ಲಮ್ಮ, ತೆಗಿ ತೆಗೆದ್ಬಿಡಮ್ಮ. ಅಜ್ಜಿ ಹೇಳ್ತಿದ್ರಲ್ಲ ಅತ್ತೆ, ತೆಗ್ದು ಹಾಕತ್ತೆ. ಅದು ಒಳ್ಳೇದಲ್ಲಮ್ಮ, ತೆಗಿ ಬೇಗ ತೆಗಿ. ಬೇಗ ತೆಗಿಯಮ್ಮ. ಏನಮ್ಮ ಏನ್ ಮಾಡ್ತಿದ್ಯಾ? ಏ ಅಜ್ಜಿ, ನೀ ಇತ್ತಾನೆ ಹೊರಗೆ ಹೋಗಿದ್ದಲ್ಲ, ನೀ ಹೊರಗೆ ಹೋದವಳು ಒಳಗೆ ಹೆಂಗ್ ಬಂದೆ? ಏನು ಹೊರಗೆ ಹೋಗೋದೇನು ಒಳಗೆ ಬರೋದೇನು? ಯಾಕೋ, ಯಾಕೆ ಹೀಗೆ ಮಾತಾಡ್ತಿದ್ಯಾ? ಏನ್ ಮಾಡ್ತಿದ್ಯಾ ಭೈರವಿ? ನೀವೇ ಅಲ್ವಾ ಹೇಳಿದ್ದು ತಾಯ್ತ ತೆಗಿ ಅಂತ, ತೆಗಿತಾ ಇದ್ದೀನಿ. ಮ್ಯಾಜಿಕ್ ಶೋನಲ್ಲಿ ಹೊರಗಿಂದ ಒಳಗ್ ಬಂದಂಗೆ ಅಜ್ಜಿ ಒಳಗ್ ಬಂತಲ್ಲ. ಅಜ್ಜಿ ನೋಡಿದ್ರೆ ಇಲ್ಲಿದೆ, ಮತ್ ಹೊರಗೋದವ್ರು ಯಾರು? ಯಾಕೆ ಇಷ್ಟು ಕಷ್ಟ ಪಡ್ತಿದ್ಯಾ? ತಾಯ್ತ ಯಾಕೆ ತೆಗಿತಿದ್ಯಾ? ತೆಗಿಬೇಕು ಅಂತ ಹೇಳಿದ್ದು ನೀನೆ, ಯಾಕೆ ತೆಗಿತಿದ್ಯಾ ಅಂತ ಕೇಳ್ತಿರೋದು ನೀನೆ. ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ನನಗ್ ತಲೆ ಕೆಟ್ಟಿದೆ ಅಂತ್ಯಾ? ನನಗೆ ನಿನ್ ತಾಯ್ತ ಕಟ್ಕೊಂಡಿರೋದೇ ಗೊತ್ತಿಲ್ಲ. ನಾನು ಈಗಲೇ ನೋಡ್ತಿರೋದು. ತೆಗಿ ಅಂತ ನಾನು ಯಾವಾಗ ಹೇಳಿದೆ ನಿಂಗೆ? ಏನು ಹಾಗೆ ನೋಡ್ತಿದ್ಯಾ? ಯಾಕೆ ಡಬಲ್ಗೆ ಮಾಡ್ತಿದ್ಯಾ? ನಂಗೆ ಒಳ್ಳೇದಾಗುತ್ತೆ ಅಂತ ಯಾರೋ ಕಟ್ಟಿದ್ರು ಅಂದರೆ ನೀನೇ ಅಲ್ವಾ ತೆಗಿ ಅಂದಿದ್ದು? ಯಾಕೆ ಈ ರೀತಿ ಸುಳ್ಳು ಹೇಳ್ತಿದ್ಯಾ? ನನ್ನನ್ನು ಆಟ ಆಡಿಸ್ತಿದ್ಯಾ? ನರದೃಷ್ಟಿ ಬೀಳಬಾರ್ದು, ಯಾವುದೇ ಥರದ ಕೆಟ್ಟದ ಆಗಬಾರ್ದು ಅಂತ ಈ ಥರದ ತಾಯ್ತ ರಕ್ಷೆಗಳನ್ನ ಕಟ್ತಾರೆ. ದೇವ್ರನ್ನ ದೆವುಗಳನ್ನ ನಂಬದಿರೋಳು ತಾಯ್ತನ ಕಟ್ಕೊಂಡಿದ್ಯಾ ಅಂದರೆ ನಮ್ಮ ನಂಬಿಕೆಗಳನ್ನ ನೀನು ಗೌರವಿಸ್ತಿದ್ಯಾ ಅಂತ ಅರ್ಥ. ಹಾಗಿರುವಾಗ ನಾನೇ ತೆಗಿ ಕೇಳೆ ಒಳ್ಳೆ ಹುಡುಗಿ? ಅದನ್ನ ತೆಗಿಬಾರ್ದಮ್ಮ, ಕಟ್ಕೋ ಕಟ್ಕೋ. ಕೌಸಲ್ಯ ಕೌಸಲ್ಯ, ಅವ್ರು ಹೇಳಿದ ಮಾತು ಅವ್ರಿಗೆ ನೆನಪಾಗ್ತಿಲ್ಲ ಅಂದ್ರೆ ಅಜ್ಜಿ ಗರಳು ಮರಳು ಶುರು ಆಗಿದೆಯೋ ಏನೋ. ಹೊರಗಡೆ ಬಂದ ಅಜ್ಜಿ ಎಲ್ಲೋದ್ರು? ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ? ಹ್ಮ್.
ಅರೆ ಭೈರವಿ, ನೀನು ಮಾಡ್ತಿರೋ ಕೆಲಸ ಒಳ್ಳೇದು ಅಲ್ಲ. ನೀನು ಸಣ್ಣ ತಪ್ಪು ಮಾಡಿದ್ದಕ್ಕೆ ನಿಮ್ಮ ಅಪ್ಪ ಎಲ್ಲರ ಮುಂದೆ ತಲೆ ತಗ್ಗಿಸೋ ಹಾಗಾಯಿತು. ನೀನು ಕೆಂಡದ ಮೇಲೆ ನಡೆಯೋ ಹಾಗೆ ಆಯಿತು. ನಿಂದು ಕಾಲ್ದು ಗಾಯ ನೋಡಿ ನಿಮ್ದಕ್ಕೆ ಮನೆಯವರು ಎಷ್ಟು ಸಂಕಟಪಟ್ರು ನೋಡ್ದೆ ಅಲ್ವಾ? ನೀನು ಓದ್ತಿರೋದು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಲ್ಲ, ಈ ಹಾವುಗಳ ಕೋರ್ಸು ಅಂತ ನಿಮ್ಮ ಮನೆಯವರಿಗೆ ಗೊತ್ತಾದ್ರೆ ಎಂತ ದೊಡ್ಡ ತೊಂದರೆ ಆಗ್ತದೆ ಅಂತ ನಿನಗೆ ಗೊತ್ತಾ? ರಾತ್ರಿ ಯಾರೋ ಹೊರಗಡೆ ತಿರುಗಿದ್ರು ಅಂತ ನಿಮ್ದು ಅಪ್ಪ ಅವರಿಗೆ 100 ಚಾಟಿ ಏಟು ಹೊಡೆದ್ರು. ನಿಂದಕ್ಕೆ ಓದೋ ವಿಷಯದಲ್ಲಿ ನಿಂದು ಸುಳ್ಳು ಹೇಳಿದೆ ಅಂತ ನಿಮ್ದು ಅಪ್ಪನಿಗೆ ಗೊತ್ತಾದ್ರೆ? ಗೊತ್ತಾಗೋಕೆ ಸಾಧ್ಯನೇ ಇಲ್ಲ. ನಾನ್ ಹೇಳಿದೆ, ನಮ್ಮ ಮನೆಯವ್ರಿಗೆ ಗೊತ್ತಾಗೋ ಚಾನ್ಸೇ ಇಲ್ಲ. ಅರೆ ಭೈರವಿ, ನಿಮ್ದು ಅಪ್ಪ ಕರೀತಾ ಇದ್ದಾರೆ, ನನಗೆ ಟೆನ್ಷನ್ ಆಗ್ತಾ ಇದೆ. ಕೃಷ್ಣಯ್ಯ, ಏನಾಯ್ತು, ಯಾಕೆ ಹಾಕಿರಿಸ್ದೆ? ಭೈರವಿ, ಅರೆ ನೋಡ್ತಿದ್ದೀ ಏನು, ಹೋಗು ಜಲ್ದಿ ಜಾವ್. ಏನಪ್ಪ ನೀನ್ ಏನ್ ಓದ್ತೀನಿ ಅಂತ ಅಮೆರಿಕಕ್ಕೆ ಹೋಗಿದ್ದು? ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಓದ್ತಿದ್ದಾಳೆ ಅಂತ ನಮ್ಗೆಲ್ಲ ಗೊತ್ತಲ್ಲ ಬಾವ, ಮತ್ತೆ ಯಾಕೆ ಕೇಳ್ತಾ ಇದ್ದೀರಾ? ನೀನ್ ನಮ್ಮ ಹತ್ರ ಓದ್ತೀನಿ ಅಂತ ಹೇಳಿದ್ದೇನು? ನೀನಲ್ಲಿ ಹೋಗಿ ಓದ್ತಿರೋದೇನು ಹೇಳು. ಇಲ್ಲಿ ಓದಿದ್ರೆ ನಮ್ಗೆಲ್ಲ ಗೊತ್ತಾಗುತ್ತೆ ಅಂತ ಅಮೆರಿಕಕ್ಕೆ ಹೋಗಿದ್ದೀಯ ಅಲ್ವಾ? ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಓದ್ತೀನಿ ಅಂತ ನಮ್ಗೆಲ್ಲ ಸುಳ್ಳು ಹೇಳಿ ಅಲ್ಲಿ ಹಾವುಗಳ ಬಗ್ಗೆ ಓದ್ತಾ ಇದೆಯಲ್ವಾ? ಏನಮ್ಮ ಭೈರವಿ, ನೀನು ಅಮೆರಿಕದಲ್ಲಿ ಹಾವುಗಳ ಬಗ್ಗೆ ಓದ್ತಿದ್ಯಾ? ನೀನು ತಿಳುವಳಿಕೆ ಇದ್ದಾಳು ಅನ್ಕೊಂಡಿದ್ದೆ, ನೀನ್ ನಮ್ಮ ಹತ್ರ ಸುಳ್ಳು ಹೇಳಲ್ಲ ಅಂತ ನಂಬಿದ್ದೆ. ನಿನ್ನ ನಂಬಿದ್ದಕ್ಕೆ ನಮ್ಗೆಲ್ಲ ಮೋಸ ಮಾಡಿಬಿಟ್ಟಿಯಲ್ಲ. ನಾಗದೇವತ ಅಂದ್ರೆ ಏನನ್ಕೊಂಡಿದ್ಯಾ? ನಾಗದೇವರು ಅಂದ್ರೆ ನಮ್ಮನೆ ಬೆಳಕು, ಅದ್ ನಮ್ ಕುಲದೇವತೆ. ಭಕ್ತಿಯಿಂದ ಪೂಜೆ ಮಾಡ್ಬೇಕಾಗಿರೋ ನಾಗದೇವತೆಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅಮೆರಿಕಕ್ಕೆ ಹೋಗಿದ್ಯಾ? ನಿನಗೆ ಎಷ್ಟು ಧೈರ್ಯ ನನಗೆ ಮೋಸ ಮಾಡೋದಕ್ಕೆ? ಅಪ್ಪ, ನಿಮಗೆ ಮೋಸ ಮಾಡಬೇಕು ಅಂತ ಅಲ್ಲ ಅಪ್ಪ, ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡಿರೋ ನನ್ನ ಅಣ್ಣನ ಬಗ್ಗೆ ತಿಳ್ಕೊಳ್ಳೋಕೆ ನನ್ನ ಸರ್ಪಶಾಸ್ತ್ರ ಓದ್ತಾ ಇದ್ದೀನಿ. ಸತ್ತೋಗಿರೋ ನಿಮ್ಮ ಅಣ್ಣಂಗೂ ನೀನ್ ಸರ್ಪಶಾಸ್ತ್ರ ಓದೋದಕ್ಕೂ ಏನ್ ಸಂಬಂಧ ಭೈರವಿ? ಸಂಬಂಧ ಇದೆ ಅತ್ತೆ. ಏನ ಸಂಬಂಧ? ನನಗ ಅಮ್ಮ ಇಲ್ಲ ಅಂತ ಗೊತ್ತಾಗ್ಬಾರ್ದಂತ ಸಣ್ಣೋಳಿಂದ ಅಣ್ಣ ನನ್ನ ಪ್ರೀತಿಯಿಂದ ನೋಡ್ಕೊಂಡಿದ್ದಾನೆ. ನಂಗೆ ತಿಳುವಳಿಕೆ ಬಂದಾಗಿಂದ ನನ್ನ ಆತಂಕ, ನನ್ನ ಆನಂದ ಇದೆಲ್ಲದನ್ನು ಅಣ್ಣನ ಜೊತೆ ಹಂಚ್ಕೊಂಡಿದ್ದೀನಿ. ಅಮ್ಮನ ತರ ನನ್ನ ಕೈ ತುತ್ತಿಸಿದಾನೆ, ಅಪ್ಪನ ಹಾಗೆ ನನ್ನ ಕೈ ಹಿಡಿದು ನಡೆಸಿದಾನೆ. ನನ್ ಕೇಳಿದೆಲ್ಲ ಕೊಡಿಸ್ತಾ ಇದ್ದ. ನನ್ನ ಮುಖದಲ್ಲಿ ಕಿರುನಗೆ ಇಲ್ದೇ ಇದ್ರೆ ಅವನ ಕಣ್ಣಲ್ಲಿ ಕಣ್ಣೀರಿರ್ತಾ ಇತ್ತು. ನಾನು ಸಂತೋಷವಾಗಿದ್ರೆ ಪ್ರಪಂಚನೇ ಗೆದ್ದಿರೋಷ್ಟು ಖುಷಿಯಾಗಿರ್ತಿದ್ದ ಅವನು. ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ ನಮ್ಮಣ್ಣ ಕಾಣಿಸ್ತಾ ಇಲ್ಲ ಅಂದ್ರೆ ಸತ್ತೋಗಿದ್ದಾನೆ ಅಂತ ನೀವೆಲ್ಲರೂ ಅನ್ಕೊಂಡಿದ್ದೀರಾ?
ಬದುಕಿದಾನೆ ಅಂತ ನಾನು ಅನ್ಕೊಂಡಿದ್ದೀನಿ. ಇದಾನೋ ಇಲ್ವೋ ಅಂತ ತಿಳ್ಕೋಬೇಕು ಅಂತಾನೆ ನಾನು ಇಲ್ಲಿಗೆ ಬಂದಿದ್ದು. ನಾಗ ಹುಣ್ಮೆ ದಿನ ಹೊರಗಡೆ ಹೋದವನು ಅದೃಶ್ಯವಾಗಿ ಹೋದ ಅಂತ ನೀವೇ ಹೇಳಿದ್ರಿ. ಆ ದಿನ ಯಾಕೆ ಹೊರಗಡೆ ಹೋಗ್ಬಾರ್ದು? ಹೋದ್ರೆ ಏನಾಗುತ್ತೆ? ಅದೆಲ್ಲ ಗೊತ್ತಾಗ್ಬೇಕು ಅಂದ್ರೆ ನಾಗ ಹುಣ್ಮೆಗಿರೋ ಮಹಿಮೆ ಏನು ಅಂತ ಗೊತ್ತಾಗ್ಬೇಕು. ನಾಗ ಹುಣ್ಮೆ ಬಗ್ಗೆ ನಾನು ತಿಳ್ಕೋಬೇಕು ಅಂದ್ರೆ ನಾಗಗಳ ಬಗ್ಗೆ ಇರೋ ಚರಿತ್ರೆಯನ್ನ ನಾನು ತಿಳ್ಕೋಬೇಕು. ಅದಕ್ಕೆ ನಾನು ಹಾವುಗಳಿಗೆ ಸಂಬಂಧಪಟ್ಟಿದ್ದ ಸಬ್ಜೆಕ್ಟ್ ತಗೊಂಡಿದ್ದೀನಿ. ತಪ್ಪ? ಅವತ್ತು ಹೊರಗಡೆ ಹೋದೋನು ವಾಪಸ್ ಬಂದಿಲ್ಲ, ಸತ್ತೋಗ್ಬಿಟ್ಟ ಅಂತ. ನೀವೆಲ್ಲರೂ ನಮ್ಮ ಅಣ್ಣನ ಫೋಟೋಗೆ ಹಾರ ಹಾಕಿ ಅವನ ಬಗ್ಗೆ ಮರ್ತೇ ಹೋಗ್ಬಿಟ್ರಿ. ನಿಮ್ಮೆಲ್ಲರ ತರ ನಾನು ನಮ್ಮ ಅಣ್ಣನ ಮರೆಯಲ್ಲ. ಹೌದು, ಅವನು ಏನಾದ, ಏನಾಗಿರ್ಬೋದು, ಯಾಕೆ ಬಂದಿಲ್ಲ, ಹೇಗ ಅದೃಶ್ಯ ಆಗೋದ, ಬರ್ದೇ ಇರೋಕೆ ಕಾಣಿಸ್ದೇ ಇರೋಕೆ ಕಾರಣ ಏನು, ಇದೆಲ್ಲ ನನಗೆ ಗೊತ್ತಾಗ್ಬೇಕು. ನೀನ್ ಮಾಡಿರೋ ಮೋಸಕ್ಕೆ ತಾಯಿ ಇಲ್ದಿರೋ ಮಗು ಅಂತ ಬಿಡ್ತಾ ಇದ್ದೀನಿ. ಇಲ್ಲಿವರೆಗೂ ನೀನ್ ಮಾಡಿರೋ ಅಧಿಕ ಪ್ರಸಂಗ ಸಾಕು. ಇನ್ಮೇಲೆ ನೀನು ಅಮೆರಿಕಕ್ಕೆ ಹೋಗೋ ಅವಶ್ಯಕತೆನೂ ಇಲ್ಲ, ಮುಂದೆ ಓದ್ಬೇಕಾದ ಅವಶ್ಯಕತೆನೂ ಇಲ್ಲ. ಹಾಗಲ್ಲಪ್ಪ, ನಾನ್ ಮತ್ತೊಂದ್ಸಲ ಮೋಸ ಹೋಗ್ಬಾರ್ದು ಅಂತಂದ್ರೆ ನಿನಗೆ ಮದುವೆ ಮಾಡಿಸಿ ಗಂಡನ್ ಮನೆ ಕಳಿಸೋದೊಂದೇ ದಾರಿ. ನೀನ್ ಹೇಳೋ ಮಾತನ್ನ ಕೇಳೋ ಪರಿಸ್ಥಿತಿ ಕೈ ಮೀರಿ ಹೋಗ್ಬಿಟ್ಟಿದೆ. ನಾನ್ ಹೇಳೋದನ್ನ ಕೇಳೋದಷ್ಟೇ ಈಗ ನೀನ್ ಮಾಡ್ಬೇಕಾಗಿರೋ ಕೆಲ್ಸ. ಅರ್ಥ ಆಯ್ತಾ? ಅಪ್ಪ ಅಮ್ಮ, ನಾಳೆ ಶಾಸ್ತ್ರಿಗಳನ್ನ ಭೇಟಿಯಾಗಿ ಯಾವ್ದಾದ್ರು ಒಳ್ಳೆ ಸಂಬಂಧ ಇದೆ ಅಂತ ನೋಡಕ್ ಹೇಳು. ಸರಿಯಪ್ಪ. ವೀರಭದ್ರ ಹೇಳಿ ಬಾವ. ನಾಳೆ ಮದುವೆ ಬ್ರೋಕರ್ಸ್ ಹತ್ರ ಹೋಗಿ ನಮ್ಮಂತಸ್ತಿಗೆ ಒಂದೊಂದ ಸಂಬಂಧ ಯಾವ್ದಾದ್ರು ಇದೆಯಾ ಅಂತ ನೋಡಿ ಹೇಳಕ್ ಹೇಳು. ಹಾಗೆ ಆಗ್ಲಿ ಬಾವ. ಹೋ ಕೇಳ್ತೀನಿ, ಅವ್ರ ಹತ್ರ ಇರೋದ್ ಬಿಟ್ಟು ಇನ್ನೂ ಯಾವ್ದಾದ್ರು ಹೊಸ ಸಂಬಂಧ ಇದ್ರೆ ಹುಡುಕು ಅಂತ ಹೇಳಿ. ಅಣ್ಣ, ಸಂಬಂಧ ಅಂತ ಹೇಳ್ತಾ ಇದೀಯಾ ಅಂದ್ರೆ ಮದುವೆ ಬಗ್ಗೆ ಸ್ವಲ್ಪ ಯೋಚನೆ ಮಾಡು ಅಣ್ಣ. ಸಂಬಂಧ ನೋಡೋದು ಮದುವೆ ಮಾಡೋಕೆ ಅಲ್ವಾ ಅಣ್ಣ? ನಾನು ಯೋಚನೆ ಮಾಡು ಅಂದಿದ್ದು ಭೈರವಿನ ನನ್ನ ಮಗನ್ ಕೊಟ್ಟು ಮದುವೆ ಮಾಡೋದ್ರ ಬಗ್ಗೆ ಅಣ್ಣ. ಅಣ್ಣ ಇಲ್ಲಿ ನೋಡು, ನನ್ನ ಮಗ ನಿನ್ ಕಣ್ಮುಂದೆ ಬೆಳೆದವನು, ಅವನೆಂತವನು ಅಂತ ನಿಂಗೆ ಚೆನ್ನಾಗಿ ಗೊತ್ತು. ಭೈರವಿನ ತುಂಬಾ ಚೆನ್ನಾಗಿ ನೋಡ್ಕೋತಾನೆ, ನಿನ್ ಮಗಳನ್ನ ಹೂವಿನ ತರ ನೋಡ್ಕೊಳ್ಳೋಕೆ ಇಲ್ಲಿ ನೋಡು ನಾವೆಲ್ಲ ಇದ್ದೀವಿ. ನಿನ್ ಮಗಳನ್ನ ನನ್ ಮಗನ್ ಕೊಟ್ಟು ಮದುವೆ ಮಾಡಿದ್ರೆ ನಮ್ಮ ಹುಡುಗಿ ನಮ್ಮನೇಲೆ ಇರ್ತಾಳಲ್ವಾ, ಎಂತವನ್ ಬರ್ತಾನೋ, ಯಾವ ತರ ಅತ್ತೆ ಮಾವ ಸಿಗ್ತಾರೋ ಅಂತ ಯಾವ ಭಯನೂ ಇರಲ್ಲ ಅಲ್ವಾ ಅಣ್ಣ. ಅರ್ಹತೆಗೂ ಮೀರಿ ಆಸೆ ಇಟ್ಕೊಂಡು ಕೇಳ್ಬೇಡ ಅಂತ ನಿನಗೆ ಇದಕ್ಕೂ ಮೊದ್ಲೇ ತುಂಬಾ ಸಲ ಹೇಳಿದ್ದೀನಿ. ಮರ್ತ್ ಹೋಗಿ ಕೇಳ್ತಾ ಇದೀಯಾ ಅಥವಾ ಬೇಕು ಅಂತಲೇ ಕೇಳ್ತಾ ಇದೀಯಾ? ಅಣ್ಣನ ಹತ್ರ ಕೇಳಕ್ಕೆ ನಿನ್ ತಂಗಿಯಾಗಿ ಹಕ್ಕಿದೆ ಅಂತಲೇ ಕೇಳ್ತಿದ್ದೀನಣ್ಣ. ನಿನ್ ಮಗಳನ್ನ ನಿನ್ ತಂಗಿ ಮಗನ ಕೊಡಕ್ಕೆ ಅರ್ಹತೆ ಯಾಕ್ಬೇಕು? ನನ್ ಮಗ ನಿನ್ಗೆ ಸೋದರಳಿ ಅನ್ನೋದನ್ನ ನೀನೇ ಮರ್ತೋಗಿದೀಯಣ್ಣ. ಯಾರಂದ್ರೆ ಅವ್ರಿಗೆ ಕೊಟ್ಟು ಮದುವೆ ಮಾಡೋದಕ್ಕೆ, ಮದುವೆ ಅನ್ನೋದೇನ ಆಟ ಅಲ್ಲ, ಜೀವನ. ಜೀವನ ಹಂಚ್ಕೊಳ್ಳೋದಕ್ಕೆ ಬಂಧುತ್ವಕ್ಕಿಂತ ಯೋಗ್ಯತೆ ಅರ್ಹತೆಗಳೇ ಮುಖ್ಯ. ನಿನ್ ಮಗಂಗ್ ಏನಿದೆ ಅಂತ ನನ್ ಮಗಳನ್ನ ಕೊಟ್ಟು ಮದುವೆ ಮಾಡು ಅಂತ ಹೇಳ್ತಾ ಇದೀಯ? ನನ್ ಮಗನ್ಗೆ ಈಗೇನು ಇಲ್ದೇ ಇರ್ಬೋದು, ಆದ್ರೆ ನಿನ್ ಮಗಳನ್ ಕೊಟ್ ಮದ್ವೆ ಮಾಡಿದ್ರೆ ಅಳಿಯ ಆಗಿ ನಿನ್ ಆಸ್ತಿಗೆಲ್ಲ ವಾರಸ್ದಾರ ಆಗ್ತಾನಲ್ವಾ, ಅವಾಗ ಅವ್ನ್ ಕಷ್ಟ ಪಡ್ಬೇಕಾದ ಅಗತ್ಯ ಏನಿರುತ್ತೆ? ರಾಜಂತರ ಕಾಲ್ ಮೇಲೆ ಕಾಲ್ ಹಾಕೊಂಡಿರ್ಬೋದು.
ಅಂದ್ರೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡು ಅಂತ ಹೇಳ್ತಿರೋದು ನನ್ನ ಆಸ್ತಿಗೋಸ್ಕರ ಅಂತ ಆಯ್ತು. ಅಂದ್ರೆ ಅಣ್ಣ ತಂಗಿ ಅನುಬಂಧ ಇರ್ಬೇಕಾದ್ರೆ ಆಸ್ತಿ ಬಗ್ಗೆ ಮಾತಾಡಿದ್ರೆ ತಪ್ಪೇನಿದೆ ಅಣ್ಣ? ನಾಳೆ ಹೊರಗಡೆ ಸಂಬಂಧ ಮಾತಾಡಿದ್ರು ಅವ್ರಿಗೂ ವರದಕ್ಷಿಣೆ, ವರೋಪಚಾರ, ಉಡುಗೊರೆ, ಹೊಲ ಗದ್ದೆ ಅಂತ ಕೊಡ್ತೀರಾ ಅಲ್ವಾ? ಯಾರು ಮುಖಾಮುಖಿ ಗೊತ್ತಿಲ್ದಿರೋರಿಗೆ ಕೊಡೋ ಬದಲು ನನ್ನ ಮಗನ್ಗೆ ಕೊಡ್ಬೋದಲ್ಲ ಅಂತಿದ್ದೀನಿ, ತಪ್ಪ? ಅಂದ್ರೆ ಅಂತೀನಿ ಅಂತಾರೆ ಹೊರತು ಸ್ವಂತ ತಂಗಿ ಬಗ್ಗೆ ಯೋಚನೆ ಮಾಡದೇ ಇರೋನು ಊರಿನ ಹಿರಿಯ ಮನುಷ್ಯ ಆಗಿ ಊರ್ನವ್ರ ಬಗ್ಗೆ ಏನ್ ಯೋಚನೆ ಮಾಡ್ತಾನೆ? ಮೆಟ್ಲೆ ಹತ್ತಕ್ ಆಗದೆ ಇರೋನು ಬೆಟ್ಟ ಹತ್ತಾನೆ ಅಂದ್ರೆ ಇದೇ ಮತ್ತೆ ನಿಂಗ್ ನಿಜವಾಗ್ಲು ಏನ್ ಮಾತಾಡ್ತಿದ್ಯ? ನಿನ್ ತಂಗಿ ಮೇಲೆ ಕೈ ಎತ್ತಿದ್ದು ತಪ್ಪೆ, ಕ್ಷಮಿಸ್ಬಿಡು ಭಾವ. ದೇವ್ರಂತ ನಮ್ ಭಾವನ ಬಗ್ಗೆ ನೀನೇ ಅಲ್ಲ ಬೇರೆ ಯಾರಾದ್ರೂ ಒಂದ್ ಮಾತು ಹೇಳಿದ್ರು ಸಹಿಸ್ಕೊಳಲ್ಲ, ಅದಕ್ಕೆ ಹೊಡೆದೆ ಭಾವ. ನನ್ನ ಕ್ಷಮಿಸ್ಬಿಡಿ, ಮದ್ವೆ ಮಾಡ್ಕೊಳಕ್ ಬೇಕಾಗಿರೋದು ಈಗ ಉದ್ದಾದಪ್ಪ ಇರೋದಲ್ಲ ಕಣೆ, ಭಾವ ಹೇಳಿದ ಲಕ್ಷಣಗಳೆಲ್ಲ ಇರಬೇಕು. ಇಂಥ ರಾಜ್ಕುಮಾರಿಗೆ ಇಂಥ ದಡ್ಡನ್ನು ಕೊಟ್ಟು ಮದುವೆ ಮಾಡು ಅಂತ ಹೇಳ್ತಿದ್ಯಲ್ಲ, ನಿನ್ಗೇನಾದ್ರೂ ಬುದ್ಧಿ ಇದೆಯಾ? ಹಾ, ನೋಡು ಭಾವ, ನಾಳೆ ನಾನೇ ಲಕ್ಷ್ಮೀನಾರಾಯಣನ ನೋಡಿ ಆ ಸಂಬಂಧಗಳ ಬಗ್ಗೆ ವಿಚಾರಿಸು ಅಂತ ಹೇಳ್ತೀನಿ. ಇನ್ನೂ ನಾಚಿಕೆ ಇಲ್ಲದೆ ಏನೇ ಹಾಗೆ ನೋಡ್ತಾ ಇದೆಯಾ? ಒಳಗೋಗು, ಹೋಗು ಅಂತ ಹೇಳ್ದಲ್ಲೇ ನಿನ್ಗೇನು ಕುಂಕುಮ ಇಟ್ಟು ಹೇಳ್ಬೇಕೇನೋ, ನಡೆಯೋ. ಸರಿಯಪ್ಪ. ನೋವಾಗ್ತಿದ್ಯಾ? ಏನು ಅಪ್ಪ, ಏನಮ್ಮಂಗ್ ಹಂಗ್ ಹೊಡೆದ್ಬಿಟ್ಟೆ? ಪುತ್ರರತ್ನನೇ, ಹೊಡಿದೆ ಮುದ್ದು ಮಾಡಿ ಕಂಕ್ಳಲ್ಲಿ ಕೂರಿಸ್ಕೊಳ್ಳೇನು? ನೋಡೆ, ನಾನೇನಾದ್ರೂ ನಿನ್ಗೆ ಅಲ್ಲಿ ಕೆನ್ನೆಗೆ ಹೊಡಿದೇ ಇದ್ರೆ ಅಲ್ಲಿ ನಿಮ್ಮಣ್ಣ ನನ್ನನ್ನ ನಿನ್ನ ಚಪ್ಪಲಿ ತಗೊಂಡು ಹೊಡೆದಿರೋನು. ನಮ್ಮಣ್ಣ ನಂಗೆ ಹೊಡಿತಾನೆ? ಯಾಕೆ ಹೊಡಿತಾನ? ಯಾಕೆ ಹೊಡಿತಾನೆ ಅಂತ ಹೇಳ್ತೀನಿ. ಒಂದ್ ರೂಪಾಯಿ ಆದಾಯ ಇಲ್ದೆ, ನಯಾ ಪೈಸಕ್ಕೂ ಕೆಲ್ಸಕ್ ಬರದೆ ನೀನು ನಾನು ನಮ್ಮ ಮಗ ಮೂರ್ ಹೊತ್ತು ದಂಡಪಿಂಡಿಗಳ ತರ ತಿಂದು ವೇಸ್ಟ್ ಆಗಿ ಮನೇಲಿ ಬಿದ್ದಿದೀವಿ. ಈಗ ನಿಮ್ ಮಗಳನ್ನ ನಮ್ ಮಗನ್ ಕೊಟ್ಟು ಮದ್ವೆ ಮಾಡಿ ಈ ಆಸ್ತಿ ಎಲ್ಲ ನಾವೇ ಅನ್ಭವಿಸ್ತೀವಿ ಅಂದ್ರೆ ಕುತ್ತಿಗೆ ಹಿಡಿದು ಆಚೆ ತಳ್ತಾನೆ. ನಿಮ್ ಅಣ್ಣ ಹಾಗ್ ಮಾಡಬಾರ್ದು ಅಂತ ನಿನ್ ಬಾಯಿಗೆ ಅಡ್ಗಟ್ಟೆ ಹಾಕ್ಬೇಕು ಅಂತ ನನ್ನ ಕೈಗೆ ಸ್ವಲ್ಪ ಕೆಲ್ಸ ಕೊಟ್ಟೆ ಅಷ್ಟೇ. ಅರೆ, ಅರ್ಥ ಮಾಡ್ಕೊಳ್ಮ. ಅರೆ ಅರೆ, ತಲೆ ಇಲ್ದವಳು. ಅಪ್ಪ ಹೇಳಿದ್ ಕರೆಕ್ಟೇ ಅಮ್ಮ. ಹಲೋ ಹಲೋ, ಭೈರವಿ ಯಾರು ಅಂತ ಗೊತ್ತಾಯ್ತಾ? ನಾನು ರೀ ನಾಗಾರ್ಜುನ್. ಏನು? ಏನಿಲ್ಲ ರೀ, ಸುಮ್ಮನೆ ಫೋನ್ ಮಾಡಿದೆ. ಹೇಗಿದ್ದೀರಾ? ಸುಮ್ಮನೆ ಮಾಡಿದಂತೆ, ಟೈಮ್ ಪಾಸ್ಗೋಸ್ಕರ ಮಾಡಿದ್ದಾನೆ ಹಾಗಾದ್ರೆ. ಭೈರವಿಯವರೇ, ನಿಮ್ಗೊಂದು ವಿಷಯ ಹೇಳಬೇಕು. ಏನು? ನಿಮ್ಮನ್ನು ನೋಡಿದಾಗ್ಲಿಂದ ನನಗೆ ನೀವೇ ನೆನಪಾಗ್ತಿರ್ತೀರ. ನೀವು ನಂಬೋಲ್ಲ ಆದರೆ ನಿಮ್ಮನ್ನು ನೋಡೋಕ್ಕೂ ಮೊದಲೇ ತುಂಬ ಸಲ ನಿಮ್ಮನ್ನು ಕನಸಲ್ಲಿ ನೋಡಿದ್ದೀನಿ. ಇವನ್ ಮಾತಲ್ಲೇ ಮನೆ ಕಟ್ತಾ ಇದ್ದಾನೆ. ಛೇ, ತುಂಬ ಸಲ ನಿಮ್ಮನ್ನು ಕನಸಲ್ಲಿ ನೋಡಿದರೂ ಕೂಡ ನೀವು ಯಾರು ಅಂತ ಗುರುತು ಹಿಡಿಯೋಕ್ಕಾಗಿರಲಿಲ್ಲ. ರೆಗ್ಯುಲರಾಗಿ ನನಗೆ ಬರ್ತಿದ್ದ ಕನಸಲ್ಲಿ ನೋಡಿದ್ದು ನಿಮ್ಮನ್ನೇ ಅಂತ ನಿನ್ನೆ ನನಗೆ ಗೊತ್ತಾಯಿತು. ಸ್ಪ್ಯಾಮ್ ಜಾಸ್ತಿ ಇರುತ್ತೆ ಅಂತ ಇವನು ಡೈರೆಕ್ಟಾಗಿ ನಂಗೆ ಹಾಲಿವುಡ್ ಸ್ಟೋರಿನೇ ಹೇಳ್ತಿದ್ದಾನೆ. ನೀವು ರೆಗ್ಯುಲರಾಗಿ ನನಗೆ ಬರ್ತಿರೋ ಕನಸಲ್ಲಿ ಕಾಣಿಸ್ತಿದ್ದೀರಾ ಅಂದರೆ ನಿಮಗೆ ಬರೋ ಕನಸಲ್ಲಿ ನಾನು ನಿಮಗೆ ಕಾಣಿಸಿರಲೇಬೇಕು.
ಇದಕ್ಕೆ ಅರ್ಜೆಂಟ್ ಆಗಿ ಫುಲ್ ಸ್ಟಾಪ್ ಆಗದೆ ಹೋದ್ರೆ ಇವನ್ ಪಾರ್ಟ್ ಟೂ ಪಾರ್ಟ್ ತ್ರೀ ಸ್ಟೋರಿ ಕೂಡ ಹೇಳ್ತಾ ಹೋಗ್ತಾನೆ. ನಿಮಗೂ ನಾನು ಕನ್ಸಲ್ ಕಾಣಿಸ್ತೀನಿ. ಹೇಳಿ, ನಾನು ನಿಮ್ ಕನ್ಸಲ್ ಬಂದಿದ್ನ? ಹೆಲೋ, ನಿನ್ ಬಗ್ಗೆ ಕಣ್ಸ್ಕಾ ಅಂತ ಕೂತ್ಕೊಳ್ಳೋದಕ್ಕೆ ನೀನೇನ್ ಮಿಸ್ಟರ್ ಇಂಡಿಯಾ ಅನ್ಕೊಂಡಿದ್ಯಾ? ಹೇಳ್ರಿ, ನಾನು ನಿಮ್ ಕನ್ಸಲ್ ಬಂದಿದ್ನ? ಹುಡ್ಗಿರ್ನ ಹೀಗೆಲ್ಲ ಪಟಾಯಿಸೋ ನಿನ್ನಂತವ್ರನ್ನ ನೋಡದೆ ಒಂಥರ ಕಿರ್ಕಿರಿ. ಇನ್ ಕನ್ಸ್ ಬೇರೆ ಕಾಣ್ಬೇಕಾ? ಪ್ಲೀಸ್ ಡೋಂಟ್ ವೇಸ್ಟ್ ಮೈ ಟೈಮ್.